ನಾನು ಈ ಒಂದು ವರ್ಜಿನ್ ಕೊಕೊನೆಟ್ ಆಯಿಲ್ ಬಗ್ಗೆ ಹೇಳ್ತೇನೆ. ಕೊಕೊನೆಟ್ ಆಯಿಲ್ ಎಲ್ರಿಗೂ ಗೊತ್ತಿದೆ, ಸೊ ಎಲ್ಲರೂ ಉಪಯೋಗಿಸ್ತೀರಾ, ಎಲ್ರಿಗೂ ಗೊತ್ತಿದೆ. ಆ ಕೊಕೊನೆಟ್ ಆಯಿಲ್ ಈ ಕೊಕೊನೆಟ್ ಆಯಿಲ್ಗೂ ತುಂಬಾ ಡಿಫ್ರೆನ್ಸ್ ಇದೆ. ಆ ಕೊಕೊನೆಟ್ ಆಯಿಲ್ ಯಾವ ತರ ಅಂತ ಹೇಳಿದ್ರೆ, ನಮಗೆ ಒಣಗಿದ ತೆಂಗಿನಕಾಯಿಯನ್ನ ಅದನ್ನ ಒಣಗಿಸ್ಬಿಟ್ಟು ಅದರಿಂದ ಎಣ್ಣೆಯನ್ನ ತೆಗಿತಾರೆ. ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ನ್ಯಾಚುರಲ್ ಏನು ನ್ಯೂಟ್ರಿಯೆಂಟ್ಸ್ ಇದೆ, ಯಾವ ಜೀವಸತ್ವಗಳು ನಮಗೆ ಬೇಕಾಗಿತ್ತು ಅದು ಅಲ್ಲಿ ನಾಶ ಆಗಿರುತ್ತೆ. ಈ ವರ್ಜಿನ್ ಕೊಕೊನೆಟ್ ಆಯಿಲ್ ಅಲ್ಲಿ ಏನಿದೆ ಅಂದ್ರೆ, ಅಪರೂಪದ ಎರಡು ನ್ಯಾಚುರಲ್ ಪ್ರಾಡಕ್ಟ್ ಗಳು ಅಂತ ಹೇಳಿದ್ರೆ, ಒಂದು ಹಸಿ ತೆಂಗಿನಕಾಯಿಯಿಂದನೇ ಇದನ್ನ ಒಂದು ಕೋಲ್ಡ್ ಪ್ರೊಸೆಸಿಂಗ್ ಟೆಕ್ನಾಲಜಿಯ ಮೂಲಕ ಹಸಿ ತೆಂಗಿನಕಾಯಿಯಿಂದ ಹಾಲು ತೆಗೆದ್ಬಿಟ್ಟು ಅದರಿಂದ ಎಣ್ಣೆಯನ್ನ ತೆಗೆದು ಅದು ಪ್ಲಸ್ ನಮ್ಮ ಗ್ಯಾನೋಡರ್ಮಾ ಕೂಡ ಇದರಲ್ಲಿ ಮಿಕ್ಸ್ ಇದೆ. ಎರಡೂ ಕೂಡ ನ್ಯಾಚುರಲ್ ಪ್ರಾಡಕ್ಟ್ ಯಾ. ಸೊ ಇದೊಂದು ಅತ್ಯಂತ ಏನು ಅಂದ್ರೆ, ಒಂದು ತಾಯಿಯ ಹಾಲಿಗೆ ಸಮನಾದದ್ದು ಅಂತ ಹೇಳಿದ್ರು. ಯಾಕಂದ್ರೆ ಲೋರಿಕ್ ಆಸಿಡ್ ಇದರಲ್ಲಿ ಇದೆ. ಇದನ್ನ ಉಪಯೋಗಿಸಿದಾಗ ಇದು ಏನು ಅಂತ ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ಎರಡು ಒಂದು ಕೊಕೊನೆಟ್ ಆಯಿಲ್ ಪ್ಲಸ್ ನಿಮ್ಗೆ ಏನಿದೆ ಇದರಲ್ಲಿ 1% ಗ್ಯಾನೋಡರ್ಮಾ ಕೂಡ ಒಂದು ಹಾಕಿ, ಡಿಎಕ್ಸ್ಎನ್ ಕಂಪನಿ ಇದನ್ನ ಇಂಟ್ರೊಡಕ್ಷನ್ ಮಾಡಿದೆ. ಸಾಕಷ್ಟು ಜನ ಇದನ್ನ ಉಪಯೋಗಿಸಿದ್ರೆ ತಗೊಂಡಿದ್ರೆ ಇದು ಏನ್ ಮಾಡ್ತದೆ ಹಾಗಾದ್ರೆ, ಇದನ್ನ ನಾವೇನು ಅಂತ ಹೇಳಿದ್ರೆ, ಖಾಲಿ ಹೊಟ್ಟೆಯಲ್ಲಿ ಡೈಲಿ 20 ml ನೋನಿ ಇದನ್ನ ಸಾರಿ ಕೊಕೊನೆಟ್ ಆಯಿಲ್ ಅನ್ನ ತಗೊಳ್ಳೋದ್ರಿಂದ ಇದು ಫಸ್ಟ್ ನಮ್ಗೆ ಇಮ್ಯುನಿಟಿಯನ್ನ ಹೆಚ್ಚಿಸ್ತದೆ, ಅದರ ಜೊತೆಗೆ ನಮ್ಮ ಬ್ರೈನ್ ಫಂಕ್ಷನ್ಸ್ಗೆ ಇದು ಹೆಲ್ಪ್ ಮಾಡ್ತದೆ. ಗೊತ್ತಿರಬಹುದು ನಿಮ್ಗೆ, ಅನಾದಿ ಕಾಲದಿಂದ ನಮ್ಮ ಈ ಕರಾವಳಿಯ ಜನರೆಲ್ಲ ನಾವು ತೆಂಗಿನ ಎಣ್ಣೆಯನ್ನೇ ಉಪಯೋಗಿಸಿದವರು. ಅದರಲ್ಲೂ ಕೂಡ ಇದು ವರ್ಜಿನ್ ಕೊಕೊನಟ್ ಆಯಿಲ್ ತುಂಬಾ ಒಂದು ಏನು ಅಂತ ಹೇಳಿದ್ರೆ, ಅದರ ಟೇಸ್ಟ್, ಅದರ ಫ್ಲೇವರು ತುಂಬಾನೇ ಚೆನ್ನಾಗಿದೆ. ಉಪಯೋಗಿಸಿದಾಗ ನಮ್ಗೆ ಡಿಫ್ರೆನ್ಸ್ ಗೊತ್ತಾಗ್ಬಿಡ್ತದೆ. ಆಮೇಲೆ ಇದನ್ನ ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ ಏನು ಬೆನಿಫಿಟ್ಸ್ ಅಂತ ಹೇಳಿದ್ರೆ, ನಮ್ಮ ಬಾಡಿಯಲ್ಲಿರುವ ಒಂದು ಇಮ್ಯುನಿಟಿಯನ್ನ ಹೆಚ್ಚು ಮಾಡ್ತದೆ, ಬ್ರೈನ್ ಫಂಕ್ಷನ್ಸ್ಗೆ ಹೆಲ್ಪ್ ಮಾಡ್ತದೆ. ಅದ್ರ ಜೊತೆಗೆ ನೀವು ಚಿಕ್ಕ ಮಕ್ಕಳಿಗೂ ಕೂಡ ಇದನ್ನ ಕೊಡ್ಬೋದು. ಎಲ್ಲೆಲ್ಲಿ ತುಪ್ಪವನ್ನ ಯೂಸ್ ಮಾಡ್ತೀರಾ, ನಿಮ್ಮಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನ ಇದು ಕಡಿಮೆ ಮಾಡ್ತದೆ. ಆಮೇಲಿಂದ ನಿಮ್ಗೆ ರಕ್ತ ಸಂಚಾರಕ್ಕೂ ಕೂಡ ಇದು ಹೆಲ್ಪ್ ಆಗ್ತದೆ. ನೆಕ್ಸ್ಟ್ ಇದನ್ನ ನೀವು ಇಂಟರ್ನಲಿ ತಗೊಂಡಾಗ ಇಷ್ಟು ಬೆನಿಫಿಟ್, ಎಕ್ಸ್ಟರ್ನಲ್ ಆಗಿ ಅಂತ ಹೇಳಿದ್ರೆ, ನೀವು ಇದನ್ನ ಬಾಡಿ ಮಸಾಜ್ ಮಾಡ್ಕೊಂಡು, ಕೆಲವೊಬ್ಬರಿಗೆ ಇದು ಸ್ನಾನ ಮಾಡೋದೆಲ್ಲ ಅಭ್ಯಾಸ ಇರ್ತದೆ, ಅವಾಗ ನೀವು ಯೂಸ್ ಮಾಡ್ಬೋದು. ಚಿಕ್ಕ ಮಕ್ಕಳಿಗೆ ಇದನ್ನ ಆ ರೀತಿ ಕೊಡೋದ್ರಿಂದ ಬೋನ್ಸ್ ಸ್ಟ್ರಾಂಗ್ ಆಗ್ತದೆ. ಮತ್ತೆ ಇದ್ರ ಜೊತೆಗೆ ಇನ್ನೊಂದು ಏನು ಅಂತ ಹೇಳಿದ್ರೆ, ಎಲ್ಲೆಲ್ಲಿ ನೀವು ತುಪ್ಪವನ್ನ ಯೂಸ್ ಮಾಡ್ತೀರಿ ಅಲ್ಲೆಲ್ಲ ನೀವು ವರ್ಜಿನ್ ಕೊಕೊನೆಟ್ ಆಯಿಲ್ ಅನ್ನ ಯೂಸ್ ಮಾಡ್ಬೋದು. ಮತ್ತೆ ನೀವು ತಲೆ ಕೂದಲಿಗಂತೂ ಎಲ್ಲರೂ ವರ್ಜಿನ್ ಆಯಿಲ್ ಅನ್ನ ಹಾಕ್ತಾ ಇರ್ತೀರಾ, ಬಟ್ ವರ್ಜಿನ್ ಕೊಕೊನೆಟ್ ಆಯಿಲ್ ಅನ್ನ ಹಾಕಿದಾಗ ನಿಮ್ಮ ಕೂದಲಿನ ಯಾವುದೇ ಸಮಸ್ಯೆ ಬರುವುದಿಲ್ಲ. ಕೂದಲಲ್ಲಿ ಹೈಡ್ರೇಷನ್ ಅಂದ್ರೆ ಡ್ರೈ ಆಗ್ಲಿಕ್ಕೆ ಬಿಡುವುದಿಲ್ಲ, ಎಷ್ಟು ಬೇಕೋ ಅಷ್ಟು ಆ ಒಂದು ಕೂದಲಿನ ಪಿಎಚ್ ಲೆವೆಲ್ ಅನ್ನ ಬ್ಯಾಲೆನ್ಸ್ ಮಾಡ್ತದೆ. ಯಾವುದು ವರ್ಜಿನ್ ಕೊಕೊನೆಟ್ ಆಯಿಲ್ ತಲೆಯಲ್ಲಿ ಹೊಟ್ಟಾಗೋದಿಲ್ಲ, ಕೂದಲು ಉದ್ದವಾಗಿ ದಪ್ಪವಾಗಿ ಬೆಳೀತದೆ, ಕಪ್ಪಾಗಿರ್ತದೆ ಇದನ್ನ ಯೂಸ್ ಮಾಡೋದ್ರಿಂದ. ಆಮೇಲೆ ಕೂದಲಿನ ಯಾವುದೇ ಸಮಸ್ಯೆಗಳು ಬರೋದಿಲ್ಲ, ಬೇಗ ಬೆಳ್ಳಗಾಗುವುದು, ಆಮೇಲೆ ಉದುರ್ತಾ ಇರೋದು ಎಲ್ಲವನ್ನೂ ತಡೆಯುತ್ತದೆ. ಅತಿ ಹೆಚ್ಚಾಗಿ ಅಂತ ಹೇಳಿದ್ರೆ, ನೀವು ವರ್ಜಿನ್ ಕೊಕೊನೆಟ್ ಆಯಿಲ್ನ ಅಪ್ಲೈ ಮಾಡಿ ಮಲಗಿದಾಗ ಒಳ್ಳೆ ನಿದ್ರೆ ಕೂಡ ಬರ್ತದೆ. ಇದು ನಮ್ಮ ಓನ್ ಎಕ್ಸ್ಪೀರಿಯನ್ಸ್. ವರ್ಜಿನ್ ಕೊಕೊನೆಟ್ ಆಯಿಲ್ ಹಾಕಿದ ದಿವಸ ನಿದ್ರೆ ಜಾಸ್ತಿ, ಅದು ಆ ರೀತಿಯಲ್ಲಿ ಇದೆ. ಅದನ್ನ ನಾವೇನ್ ಮಾಡ್ಬೇಕು, ಯೂಸ್ ಮಾಡಿದಾಗ ನಮ್ಗೆ ಇದರ ಮಹತ್ವ ಗೊತ್ತಾಗ್ತದೆ. ಟೋಟಲಿ ನಮ್ಮ ಬಾಡಿಯನ್ನ ಎಲ್ಲ ಬ್ಯಾಲೆನ್ಸ್ ಮಾಡಿ ಇಡ್ತದೆ, ಇಮ್ಯುನಿಟಿ ಸ್ಟ್ರಾಂಗ್. ಅಂದ್ರೆ ಡೇ ಟು ಡೇ ನೀವು ಯಾವುದೋ ಒಂದು ಯೂಸ್ ಮಾಡ್ತಾ ಇದ್ದೀರಲ್ಲ, ಈ ವರ್ಜಿನ್ ಕೊಕೊನೆಟ್ ಆಯಿಲ್ ಅನ್ನ ನೀವು ಯೂಸ್ ಮಾಡ್ಬೋದು. ನಿಮ್ಗೆ ಏನಾದ್ರೂ ಇದು ತೂಕ ಕಡಿಮೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, 20 ml ಡೈಲಿ ನೀವು ವರ್ಜಿನ್ ಕೊಕೊನೆಟ್ ಆಯಿಲ್ನ ತಗೊಳ್ಳೋದ್ರ ಮೂಲಕ, ನಮ್ಮಲ್ಲಿ ತುಂಬಾ ಜನರಿಗೆ ಈ ಹೊಟ್ಟೆ ದಪ್ಪ ಆಗಿರ್ತದೆ, ಅವರಿಗೆ ಬಹಳ ಬೇಗ ರಿಸಲ್ಟ್ ಬಂದಿದೆ, ಏನು ಅಂತ ಹೇಳಿದ್ರೆ ಹೊಟ್ಟೆ ಕಡಿಮೆ ಆಯ್ತು. ಅದೇ ರೀತಿಯಲ್ಲಿ ಇದನ್ನ 20 ml ರೆಗ್ಯುಲರ್ ನಾವು ಯೂಸ್ ಮಾಡ್ತಾ ಬಂದಾಗ ನಮ್ಗೆ ಇದರದ್ದು ಬೆನಿಫಿಟ್ ಗೊತ್ತಾಗ್ತದೆ. ಒಂದು ತುಂಬಾ ಒಂದು ಏನು ಅಂತ ಹೇಳಿದ್ರೆ, ಫ್ಲೇವರು, ಟೇಸ್ಟು ಇಷ್ಟು ಖುಷಿ ಆಗ್ತದೆ ಇದನ್ನ ತಗೊಳ್ಳಿಕ್ಕೆ. ಎಷ್ಟು ಬೇಕಾದ್ರೂ ಇದನ್ನ ಕುಡಿಬಹುದು, ಬೇರೆ ಒಂದು ವರ್ಜಿನ್ ಬೇರೆ ಕೊಕೊನೆಟ್ ಆಯಿಲ್ ತರ ಅಲ್ಲ. ಈ ರೀತಿ ತುಂಬಾ ಒಂದು ಹೆಲ್ತ್ ಬೆನಿಫಿಟ್ಸ್ ಇರೋದ್ರಿಂದ ಎಲ್ಲರೂ ಕೂಡ ಇದನ್ನ ಯೂಸ್ ಮಾಡಿ. ನಾನು ಡೈಲಿ ಕೂಡ ಇದನ್ನ ಒಂದು ಕಾಣಿಸ್ತಾ ಇದೆ ಅಲ್ವಾ ಸರ್, ಕಾಣಿಸ್ತದೆ ಕಾಣಿಸ್ತದೆ. ಸೊ ನಾನೊಂದು 2-3 ಸ್ಪೂನ್ ಆಗುವಷ್ಟು ದಿನಾ ಬೆಳಿಗ್ಗೆ ತಗೊಂಡ್ಬಿಡ್ತೇನೆ ಇದನ್ನ. ಸೊ ಎಷ್ಟು ಟೇಸ್ಟಿ ಅಂತ ಹೇಳಿದ್ರೆ, ಒಂಥರ ಚಾಕ್ಲೇಟ್ ಫ್ಲೇವರ್ ಇದ್ದಾಗೆ ಇದು, ಅಷ್ಟು ಖುಷಿ ಆಗ್ತದೆ ಇದನ್ನ. ಸೊ ಬ್ಯೂಟಿಫಿಕೇಶನ್ಗೆ ಅಂತ ಹೇಳ್ಬಿಟ್ಟು ನೀವು ಫೇಸಿಗೂ ಕೂಡ ಇದನ್ನ ಅಪ್ಲೈ ಮಾಡ್ಕೊಳ್ಳಿ. ಇದನ್ನ ರೆಗ್ಯುಲರ್ ಆಗಿ ಯೂಸ್ ಮಾಡಿದಾಗ ನಿಮ್ಗೆ ಯಾವುದೇ ತರದ ಕಲೆಗಳು ಇರುವುದಿಲ್ಲ, ಸ್ಕಿನ್ ಗ್ಲೋಯಿಂಗ್ ಸ್ಕಿನ್ ನಿಮ್ದಾಗುತ್ತೆ. ಮತ್ತೆ ಒಂದು ಬಾಟ್ಲಿ ಇಟ್ಕೊಂಡ್ಬಿಟ್ರೆ ತುಂಬಾ ದಿನ ಬರುತ್ತೆ ಇದು ನಿಮ್ಗೆ. ಸೊ ಹಾಗಾಗಿ ಒಂದು ತುಂಬಾ ಒಂದು ಒಳ್ಳೆಯ ಪ್ರಾಡಕ್ಟ್ ನಮ್ದು ವರ್ಜಿನ್ ಕೊಕೊನೆಟ್ ಆಯಿಲ್.
ಸೊ ಎಲ್ಲರೂ ಕೂಡ ಇದನ್ನ ಉಪಯೋಗಿಸಿ ನಿಮ್ಮ ಆರೋಗ್ಯದ ಬೆನಿಫಿಟ್ ಅನ್ನು ನೀವು ಫೀಲ್ ಮಾಡಿ ನೋಡಿ. ನೀವು ಇದನ್ನ ತಗೊಂಡಾಗ ಒಳಗಿನಿಂದ ಒಂಥರ ಹೈಡ್ರೇಷನ್ ಫೀಲ್ ಆಗುತ್ತೆ ನಮಗೆ, ಯಾವುದೇ ತರ ಒಳಗಿನಿಂದ ಬಾಡಿನ ಡ್ರೈ ಆಗಲಿಕ್ಕೆ ಬಿಡುವುದಿಲ್ಲ. ಇಮ್ಯುನಿಟಿ ಅಂತೂ ನಿಮ್ಗೆ ಗೊತ್ತಿದೆ, ಪ್ರತಿಯೊಂದು ಪ್ರಾಡಕ್ಟ್ ಕೂಡ ಇಮ್ಯುನಿಟಿ ಡೆವಲಪ್ ಮಾಡುವಂತದ್ದು, ಅದು ಇದು ಕೂಡ ಹಾಗೇನೆ. ಸೊ ಇದು ವರ್ಜಿನ್ ಕೋಕೋನಟ್ ಆಯಿಲ್. ನೆಕ್ಸ್ಟ್ ಬಂದ್ಬಿಟ್ಟು ನೋನಿ, ಎಲ್ಲರಿಗೂ ಗೊತ್ತಿದೆ ಡಿಎಕ್ಸ್ಎನ್ ಕಂಪನಿಯ ನೋನಿ ಎರಡಿದೆ, ಒಂದು ನೋನಿ ಮತ್ತೆ ಇನ್ನೊಂದು ನೋನಿಸಿ. ನಾನಿವತ್ತು ನೋನಿಯ ಬಗ್ಗೆ ಹೇಳ್ತೇನೆ, ಏನೂ ಇಲ್ಲ ಎರಡು ಒಂದೇಯ. ಈ ನೋನಿಯಲ್ಲಿ ನಿಮ್ಗೆ ಯಾವುದೇ ತರ ಕೆಮಿಕಲ್ಸ್ ಪ್ರಿಸರ್ವೇಟಿವ್ಸ್ ಇಲ್ಲ, ನೋನಿಸಿಯಲ್ಲೂ ಇಲ್ಲ. ಇದರಲ್ಲಿ ಪ್ರಿಸರ್ವೇಟಿವ್ಸ್ ಅಂತ ಹೇಳಿ ಟ್ಯಾಮರಿಂಡ್ ಹುಣಸೆ ಹಣ್ಣನ್ನ ಯೂಸ್ ಮಾಡಿದ್ದಾರೆ, ಇದರಲ್ಲಿ ನಮ್ಮ ರೊಸೆಲ್ಲವನ್ನ ಯೂಸ್ ಮಾಡಿದ್ದಾರೆ. ಸೊ ನಾನಿವತ್ತು ನಾನ್ ತಗೊಳ್ಳೋದು ನೋನಿ ಆಗಿದ್ರಿಂದ ಇದ್ರ ಬಗ್ಗೆನೆ ನಾನು ನಿಮ್ಗೆ ಹೇಳ್ತೇನೆ. ನೋನಿ ಮೊರಿಂಡಾ ಸಿಟ್ರಿಫೋಲಿಯಾ ಜ್ಯೂಸ್, ಇದೊಂದು ನ್ಯಾಚುರಲ್ ಜ್ಯೂಸ್. ಈಗ ನೋಡಿದ್ರಿ ಸರ್ ವಿಡಿಯೋ ತೋರಿಸಿದ್ರು, ಅವರು 500 ml ಎಷ್ಟು ಕುಡಿದ್ಬಿಟ್ರು. ಹಾಗಾಗಿ ಇದು ಒಂದು ನ್ಯಾಚುರಲ್ ಜ್ಯೂಸ್, ಆಪಲ್ ಜ್ಯೂಸ್ ಮತ್ತೆ ಮೂಸಂಬಿ ಜ್ಯೂಸ್ ಅದೇ ತರನೇ, ಬಟ್ ಇದರಲ್ಲಿ ಹೈಲಿ ಮೆಡಿಸಿನಲ್ ವ್ಯಾಲ್ಯೂಸ್ ಇದೆ. ಯಾವ ರೀತಿಯಪ್ಪ ಅಂತ ಹೇಳಿದ್ರೆ, ಇದರಲ್ಲಿ ಜೆರೋನಿನ್ ಅನ್ನೋ ಅಂಶ ಇದೆ. ಈ ಜೆರೋನಿನ್ ಅನ್ನೋ ಅಂಶ ಡಿಎಕ್ಸ್ಎನ್ ಕಂಪನಿ ಯಾವುದೇ ತರ ಪ್ರಿಸರ್ವೇಟಿವ್ಸ್ ಅನ್ನ ಯೂಸ್ ಮಾಡಿಲ್ಲ, ಅದಕ್ಕೋಸ್ಕರ ಏನಾಗಿದೆ ಜೆರೋನಿನ್ ನಮ್ಗೆ ತುಂಬಾ ಹೆಲ್ಪ್ ಮಾಡ್ತದೆ. ನಾವ್ ಎಲ್ಲೇ ಕೊಟ್ಟರು ಕೂಡ ರಿಸಲ್ಟ್ ಬರೋದು ಅದಕ್ಕೋಸ್ಕರನೆಯ. ಸೊ ಇದನ್ನ ನಾವು ಕಂಟಿನ್ಯೂಸ್ ಆಗಿ 30 ml ನೋನಿ 30 ml ನೀರನ್ನ ಆಡ್ ಮಾಡಿ ಈ ನೋನಿಯನ್ನ ತಗೊಂಡಾಗ ನಮ್ಗೆ ಯಾವುದೇ ತರದ ನೋವುಗಳು ದೇಹದಲ್ಲಿ ಇದ್ರೂ ಕೂಡ ನೋವು ನಿವಾರಕ, ಯಾವುದೇ ತರದ ನೋವು ಇರ್ಬೋದು. ಆಮೇಲೆ ನಮ್ಮ ಡೈಜೆಷನ್ ಪ್ರಾಸೆಸ್ ನಲ್ಲಿ ನಮ್ಗೇನು ಎನ್ಸೈಮ್ಸ್ ತುಂಬಾ ಮುಖ್ಯ, ಆ ಎನ್ಸೈಮ್ಸ್ ಎನ್ಹಾನ್ಸಸ್ ಎನ್ಸೈಮ್ಸ್ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಆ ಒಂದು ಏನು ಕಿಣ್ವಗಳು ಅಂತ ಹೇಳ್ತೀವಿ ಅದು ತುಂಬಾ ಮುಖ್ಯ. ನಾವು ಇದನ್ನ ತಗೊಂಡಾಗ ಯಾರಿಗೆ ಇದು ಅಜೀರ್ಣ ಇರ್ಬೋದು, ಆಮೇಲೆ ಪಿತ್ತ ಇರ್ಬೋದು, ಇಂಥದನ್ನೆಲ್ಲ ಏನ್ ಮಾಡುತ್ತೆ ನೋನಿ ಕಡಿಮೆ ಮಾಡ್ಬಿಡುತ್ತೆ. ರೆಗ್ಯುಲರ್ ಆಗಿ ಇದನ್ನ ತಗೊಂಡಾಗ ಯಾವುದೇ ತರದ ನೋವುಗಳು, ಕಾಲು ನೋವು ಇರ್ಬಹುದು, ಆಮೇಲೆ ಹೆಣ್ಣು ಮಕ್ಕಳ ಸಮಸ್ಯೆಗಂತೂ ಇದು ಫ್ರೆಂಡ್ ಆಫ್ ಲೇಡೀಸ್ ಅಂತ ಹೇಳಿದ್ರು. ಹೆಣ್ಣು ಮಕ್ಕಳದ್ದು ಯಾವುದೇ ತರ ಪೀರಿಯಡ್ಸ್ ಸಮಸ್ಯೆ ಇದಕ್ಕೆಲ್ಲ ಏನು ಅಂತ ಹೇಳಿದ್ರೆ ಇಮಿಡಿಯೇಟ್ ನಮ್ಗೆ ರಿಸಲ್ಟ್ ಬಂದ್ಬಿಟ್ಟಿದೆ. ಹಾಗಾಗಿ ಎಲ್ಲರೂ ಕೂಡ ಪ್ರತಿನಿತ್ಯ ಒಂದು 30 ml ನೋನಿ ಮತ್ತೆ 30 ml ನೀರನ್ನ ಮಿಕ್ಸ್ ಮಾಡಿ ಪ್ರತಿದಿನ ನೀವು ಸೇವಿಸೋದ್ರಿಂದ, ಇದೊಂದು ನ್ಯಾಚುರಲ್ ಪ್ರಾಡಕ್ಟ್ ಆಗಿದ್ರಿಂದ ಇದನ್ನ ಓಪನ್ ಮಾಡಿದ ಮೇಲೆ ನೀವು ಫ್ರಿಜ್ ಅಲ್ಲಿ ಇಡ್ಬೇಕು. ನಮ್ಗೆ ಜನ ಕೇಳ್ತಾರೆ ಹೊರಗೆ ಯಾಕೆ ಇಡಬಾರ್ದು, ಹಾಗೆ ಹೀಗೆ ಬೇರೆ ಎಲ್ಲ ಇಡ್ಬೇಕು ಅಂತ ಹೇಳ್ಬಿಟ್ಟು. ಸೊ ಇದಕ್ಕೆ ಕಂಪನಿ ಯಾವುದೇ ತರಹದ ನೀರು ಆಡ್ ಮಾಡಿ ನಮ್ಗೆ ಕೊಟ್ಟಿಲ್ಲ. ಕಿತ್ತು ಜ್ಯೂಸ್ ಇದೆ ಇದು, ಇದನ್ನ ನಾವು 30 ml ನೀರನ್ನ ನಾವೇ ಹಾಕೊಂಡ್ಬಿಟ್ಟು ಒಂದು ಕಪ್ ಜ್ಯೂಸ್ ನ ರೆಡಿ ಮಾಡಿ ಕುಡಿಯೋದ್ರ ಮೂಲಕ ನಮ್ಗೆ ಏನು ಅಂತ ಹೇಳಿದ್ರೆ ಟೋಟಲಿ ನಮ್ಮ ಇಮ್ಯುನಿಟಿನೂ ಇರ್ಬೋದು ಅಥವಾ ನೋವುಗಳಿರ್ಬೋದು ಆ ಫ್ರೆಶ್ನೆಸ್ ನಾವು ಅದನ್ನ ಕುಡ್ದಾಗ ನಾವು ಅದನ್ನ ಫೀಲ್ ಮಾಡ್ತೀವಿ. ಈ ನೋನಿ ಕುಡಿಯೋದ್ರಿಂದ ಇಮಿಡಿಯೇಟ್ ನಮ್ಮ ಮುಖದಲ್ಲೇ ಚೇಂಜ್ ಬಂದ್ಬಿಟ್ಟಿದೆ, ಬ್ಯೂಟಿಯಲ್ಲೇ. ಹಾಗಾಗಿ ಎಲ್ಲರೂ ಹೇಳ್ತಾರೆ ಏನು ತುಂಬಾ ಚೇಂಜ್ ಆಗ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಆ ರೀತಿಯಲ್ಲಿ ಇದು ಒಳಗಡೆ ಏನು ಅಂತ ಹೇಳಿದ್ರೆ ಡೈಜೆಷನ್ ಪ್ರೊಸೆಸ್ ನ ಎನ್ಹಾನ್ಸಸ್ ಮೆಟಬಾಲಿಸಮ್ ಅಂತ ಹೇಳ್ತಾರೆ. ಆ ಮೆಟಬಾಲಿಸಮ್ ಕೂಡ ನಮ್ಗೆ ಯಾರಿಗೆಲ್ಲ ಅಜೀರ್ಣ ಇದೆ, ಯಾರಿಗೆಲ್ಲ ನೋವುಗಳಿದೆ, ಯಾರಿಗೆಲ್ಲ ಏನು ಆ ಪಿತ್ತ ಇಂಥದ್ದೆಲ್ಲ ಸಮಸ್ಯೆ ಇದೆ ಅವರಿಗೆಲ್ಲ ನಾವು ಈ ನೋನಿಯನ್ನ ಕೊಡ್ಬೋದು. ಎಲ್ಲರೂ ಕೂಡ ನೋನಿಯನ್ನ ಕುಡಿಯಲೇಬೇಕು. ಅಂತಹ ಒಂದು ಏನು ಅಂತ ಹೇಳಿದ್ರೆ ಮಿರಾಕಲ್ ಪ್ರಾಡಕ್ಟ್ ಅಂತ ಹೇಳ್ತೀನಿ ನಾನು. ಅಷ್ಟು ಒಂದು ಬೆನಿಫಿಟ್ಸ್, ರಿಸಲ್ಟ್ ಕೂಡ ತುಂಬಾ ಫಾಸ್ಟ್ ಆಗಿ ನಮ್ಗೆ ಬಂದಿದೆ. ನಾವೆಲ್ಲಿ ಕೊಟ್ಟಿದ್ದೀವಿ ಅಲ್ಲಿ ಓಪನ್ ಮಾಡಿದ ಮೇಲೆ ಫ್ರಿಡ್ಜ್ ಅಲ್ಲಿ ಇಡಿ, ಎರಡು ಬರ್ತದೆ, ಯಾವ್ದನ್ನು ನೀವು ಕೊಡ್ಬೋದು. ಇದರಲ್ಲಿ ಸ್ವಲ್ಪ ಸ್ವೀಟ್ ಅಂಶ, ರಸೆಲ್ ಅಂಶ ಇದರಲ್ಲಿ ಇರೋದ್ರಿಂದ ಸ್ವಲ್ಪ ಎಲ್ಲರಿಗೂ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಶುಗರ್ ಇದ್ದವರಿಗೆ ಅವರಿಗೆಲ್ಲ ನೋನಿಯನ್ನೇ ತಗೊಳ್ಳಿ ಅಂತ ಹೇಳ್ತೀವಿ. ಸೊ ಡಿಫ್ರೆನ್ಸ್ ಏನು ಇಲ್ಲ ಜಾಸ್ತಿ. ಶುಗರ್ ಇದ್ದವ್ರಿಗೂ ಕೂಡ ಈ ನೋನಿಸ್ನ ಕೊಟ್ಟಿದ್ದೇವೆ ನಾವು, ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ನಮ್ಗೆ ಕೇರ್ಫುಲ್ ಇರ್ಬೇಕು ಅಂತ ಹೇಳ್ಬಿಟ್ಟು ನಾವು ನೋನಿಯನ್ನ ಸಜೆಸ್ಟ್ ಮಾಡ್ತೇವೆ. ಸೊ ಎರಡೂ ಕೂಡ ಒಂದು ನಮ್ದು ಮಿರಾಕಲ್ ಪ್ರಾಡಕ್ಟ್, ಅತ್ಯದ್ಭುತವಾದ ಒಂದು ರಿಸಲ್ಟ್ ಓರಿಯೆಂಟೆಡ್ ಪ್ರಾಡಕ್ಟ್ ಇದು. ಪ್ರತಿಯೊಬ್ರು ಉಪಯೋಗಿಸಿ. ನಾನು ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ 30 ml ನಷ್ಟು, 30 ml ಅದು ಲೆಕ್ಕ ಇಲ್ಲ ಎಷ್ಟಾಯ್ತು ಅಷ್ಟು, ತುಂಬಾ ಮತ್ತೆ ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಹಾಗಾಗ್ಬಿಟ್ಟು ಎಲ್ಲರೂ ಕೂಡ ಈ ರೀತಿಯಾಗಿ ಗ್ಲಾಸಿಗೆ ಹಾಕೊಂಡು ಸೊ ನೀರನ್ನ ಬೆರೆಸಿ, ನಾನು ಜಾಸ್ತಿ ನೀರು ಹಾಕೋದಿಲ್ಲ. ಸೊ ಹಾಗಾಗಿ ನೀರನ್ನ ಬೆರೆಸಿ ಜ್ಯೂಸ್ ರೆಡಿ ಆಯ್ತು ನೋಡಿ. ಯಾವ ರೀತಿಯಲ್ಲಿ ಚೇಂಜ್ ಆಗ್ತದೆ ಅಂತ ಹೇಳ್ಬಿಟ್ಟು ಯು ಹ್ಯಾವ್ ಟು ಫೀಲ್ ಇಟ್. ಅಂದ್ರೆ ನೀವು ಯೂಸ್ ಮಾಡಿದಾಗ ನಿಮ್ಗೆ ಇದು ಗೊತ್ತಾಗ್ತದೆ. ಸೆಲ್ಫ್ ಯೂಸ್ ಮಾಡಿ. ಸೊ ನೋನಿ ಪ್ರತಿಯೊಂದು ಹೆಣ್ಣು ಮಕ್ಕಳು ಕೂಡ ಯಾವುದೇ ತರದ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಇದ್ರೆ, ಎಲ್ರಿಗೂ ಕೂಡ ಈಗ ಆಫ್ಟರ್ 30 ಇಯರ್ಸ್ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಬರ್ತಾ ಇದೆ, ಅವರಿಗೆ ಕೂಡ ಇದನ್ನ ನೀವು ಸಜೆಸ್ಟ್ ಮಾಡಿ.
ಯಾವುದೇ ತರ ಥೈರಾಯ್ಡ್ ಈ ತರದ್ದೆಲ್ಲ ಸಮಸ್ಯೆಯಲ್ಲಿ ತುಂಬಾ ಡಿಪ್ರೆಷನ್ ಈ ರೀತಿಯಲ್ಲಿ ಲೇಡೀಸ್ ತುಂಬಾ ಒದ್ದಾಡ್ತಾ ಇದ್ದಾರೆ. ಅವರಿಗೆಲ್ಲ ಈ ನೋನಿಯನ್ನ ನೀವು ಹೇಳಿ, ಯಾವ್ದೋ ನೋನಿಯನ್ನ ತಗೊಂಡು ರಿಸಲ್ಟ್ ಇಲ್ದೇನೆ ಅವ್ರಿಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ. ನಾವು ಎಲ್ಲಿ ಕೊಟ್ಟಿದೀವಿ ಅಲ್ಲಿ ಎರಡು ಬಾಟ್ಲ್ ಖಾಲಿ ಆದ ತಕ್ಷಣ ಎಲ್ಲರೂ ಕೂಡ ಇಲ್ಲ, ಒಂದು ತುಂಬಾ ನಮ್ಗೆ ಹೆಲ್ಪ್ಫುಲ್ ಆಗಿದೆ ಅಂತ ಹೇಳ್ತಾರೆ. ಸೊ ಇದನ್ನ ಇಷ್ಟು ಹೇಳಿ ನಾನು ಇವತ್ತಿನ ಈ ನೋನಿಯ ಇದನ್ನ ಮುಗಿಸ್ತಾ ಇದ್ದೇನೆ. ಇನ್ನೊಮ್ಮೆ ನಾವು ಹೆಚ್ಚಿನ ಪ್ರಾಡಕ್ಟ್ ಅನ್ನ ಕೊಡ್ತೇವೆ. ಲೇಟ್ ಆಗಿ ಸರ್ ಹೇಳಿದ್ರು, ಎರಡೇ ಪ್ರಾಡಕ್ಟ್ ಅನ್ನ ನಾವು ತಗೊಂಡಿದ್ದೇವೆ. ಇನ್ನು ಹೆಚ್ಚು ಡೀಟೇಲ್ಸ್ ಹೆಚ್ಚು ಡೆಮೋದೊಂದಿಗೆ ಇನ್ನೊಮ್ಮೆ ನಾವು ಈ ಕಾರ್ಯಕ್ರಮವನ್ನು ಕೊಡ್ತೇವೆ. ನೆಕ್ಸ್ಟ್ ಮೊನ್ನೆ ಬೆಂಗಳೂರಿನ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತು ಹೇಳಿ ಅಂತ ಹೇಳಿದ್ದಾರೆ ಸರ್. ತುಂಬಾ ಒಳ್ಳೆಯ ಪ್ರೋಗ್ರಾಮ್. ನಾವು ಇಂತಹ ಪ್ರೋಗ್ರಾಮ್ಗಳನ್ನ ಇಂತಹ ಲೀಡರ್ಸ್ ಅನ್ನ ಭೇಟಿಯಾದಾಗ ನಾವೇನು ಅಂತ ಹೇಳಿದ್ರೆ ಈ ಈ ಬಿಸ್ನೆಸ್ ಅಲ್ಲಿ ಏನ್ ಮಾಡ್ಬೇಕು, ಯಾವ ರೀತಿ ಇದನ್ನ ತಗೊಂಡು ಹೋಗ್ಬೇಕು ಅಂತ ನಮ್ಗೆ ಗೊತ್ತಾಗತ್ತೆ. ಯಾರು ಬಂದಿದ್ರು ಅವರೆಲ್ಲರೂ ತುಂಬಾ ಮೋಟಿವೇಟ್ ಆಗಿದ್ದಾರೆ, ಮೋಟಿವೇಟ್ ಆಗ್ಬಿಟ್ಟು ಮಾಡ್ಲೇಬೇಕು ಅಂತ. ಇದನ್ನೆಲ್ಲ ತೋರಿಸ್ಲಿಲ್ಲ ಅಂದ್ರೆ ನೋಡಿ ಗೊತ್ತೇ ಆಗುದಿಲ್ಲ. ಸೊ ಅಲ್ಲಿ ಏನು ವಸುಪಾಲಯ್ಯ ಸರ್ ಹೇಳಿದ್ರು, ಅವರ ಬಿಗ್ ಸರ್ ಹೇಳಿದ್ರು, ರಿಸನ್ ಶೆಟ್ಟಿ ಸರ್ ಹೇಳಿದ್ರು, ಏನು ವೈ ಶುಡ್ ಬಿ ಕ್ಲಿಯರ್, ವೈ ಯಾಕೆ ನಾವು ಡಿಎಕ್ಸ್ಎನ್ ಅನ್ನ ಬಿಸ್ನೆಸ್ ಆಗಿ ತಗೊಂಡ್ವಿ, ಯಾಕೆ ನಾನು ಇದಕ್ ಬಂದೆ, ನಾನ್ ಇಲ್ಲಿ ಏನ್ ಮಾಡ್ಬೇಕು ಅಂತ ಇರ್ಬೇಕು. ಕಮಿಟ್ಮೆಂಟ್ ಸೀರಿಯಸ್ನೆಸ್ ವೆರಿ ಇಂಪಾರ್ಟೆಂಟ್. ಸುಮ್ನೆ ಟೈಮ್ ಪಾಸ್ ಗೆ ಏನೋ ಮಾಡೋದು ನಮ್ಮ ಒಂದು ಗ್ರೋತ್ ಆಗೋದಿಲ್ಲ ಅಷ್ಟೇ. ಅದ್ರಲ್ಲಿ ನಾವೆಲ್ಲರೂ ತುಂಬಾ ಇದನ್ನ ಏನೋ ಏನು ಹೇಳ್ತಾರೆ ಒಂಥರ ಈಸಿಯಾಗಿ ತಗೊಂಡ್ವಿ ಅಂತ ಏನೋ ಅನ್ಸತ್ತೆ ನನ್ಗೆ. ಸೊ ನಾವಲ್ಲ, ಬಟ್ ಯಾರಿಗೆ ನಾವು ಇಂಟ್ರೊಡಕ್ಷನ್ ಮಾಡ್ತೀವಿ ಅಲ್ಲಿ ಇದೇನೋ ಸೊ ಏನೋ ಹೇಳ್ತಾರೆ ಏನೋ ಮೆಂಬರ್ಶಿಪ್ ಚೈನ್ ಸಿಸ್ಟಮ್ ಈ ತರ ಏನೋ ಇರ್ಬೋದು ಅಂತ. ಬಟ್ ಇದ್ರ ಹಿಂದ್ಗಡೆ ಎಷ್ಟು ದೊಡ್ಡ ಬಿಸ್ನೆಸ್ ಇದೆ, ಎಷ್ಟು ದೊಡ್ಡ ಒಂದು ಮಟ್ಟಕ್ಕೆ ನಾವು ಹೋಗ್ಬೋದು, ಎಂತ ಒಳ್ಳೆಯ ಪ್ಲಾಟ್ಫಾರ್ಮ್ ಇದು. ಬಟ್ ನಾವಿಲ್ಲಿ ನಾನು ಅನ್ನುವಂಥದ್ದೇ ಬಹಳ ಇಂಪಾರ್ಟೆಂಟ್. ನಾವೇನ್ ಮಾಡ್ತಿದ್ವಿ, ಯಶಪಾಲಯ್ಯ ಸರ್ ಹೇಳಿದ್ರು, ಯಾವುದೇ ಸ್ಪಾನ್ಸರ್ ಇರ್ಬೋದು ಅಥವಾ ಯಾವುದೇ ಟೀಮ್ ನೋಡಿರ್ಬೋದು, ಯಾರಿಗೂ ನೀವು ಏನು ಬ್ಲೇಮ್ ಮಾಡೋಂಗಿಲ್ಲ. ನೀವು ಗ್ರೋತ್ ಆಗಿಲ್ಲ ಅಂದ್ರೆ ಅದಕ್ಕೆ ನೀವೇ ಕಾರಣ, 100% ಕರೆಕ್ಟ್. ನೀವು ಯಾಕೆ ಹೆಚ್ಚಿಗೆ ಬೋನಸ್ ತಗೊಂಡಿಲ್ಲ, ಯಾಕೆ ನಿಮ್ಗೆ ಜನ ಬಂದಿಲ್ಲ, ಯಾಕೆ ನಿಮ್ಮ ದೊಡ್ಡ ಟೀಮ್ ಬರ್ಲಿಲ್ಲ, ಯಾಕೆ ನಿಮ್ಮ ಗ್ರೋತ್ ಆಗ್ಲಿಲ್ಲ ಡಿಎಕ್ಸ್ಎನ್ ಅಲ್ಲಿ ಅಂದ್ರೆ ಅದಕ್ಕೆ ನೀವೇ ಕಾರಣ, ಯಾರು ಅಲ್ಲ. 100% ಟ್ರೂ. ನಾವೇನು ಅಂತ ನಮ್ಗೆ ಗೊತ್ತ, ನಾನೇನ್ ಮಾಡಿದೆ ಅಂತ ನಮ್ಗೆಲ್ಲರಿಗೂ ಚೆನ್ನಾಗಿ ಗೊತ್ತಿರ್ಬೇಕು. ಇದಕ್ಕೆ ಯಾರನ್ನು ನಾವು ಬ್ಲೇಮ್ ಮಾಡೋವಾಗಿಲ್ಲ. ನನ್ಗೆ ಇದು ಬೇಕು, ನಾವ್ ಇದ್ರಲ್ಲಿ ದೊಡ್ಡ ಮಟ್ಟಕ್ಕೆ ಹೋಗ್ಬೇಕು, ಎಲ್ಲರೂ ಹೋಗಿದ್ದಾರೆ, ನಾವು ಕೂಡ ಹೋಗೋಣ ಒಂದು ಈಸಿ ವೇಯಲ್ಲಿ. ಅಂದ್ರೆ ಯಾವುದೇ ತರ ಸ್ಕಿಲ್ ಬೇಡ ಅಂತ ಹೇಳಿದ್ರು, ಯಾವುದೇ ತರ ಸ್ಕಿಲ್ ಇನ್ ದ ಸೆನ್ಸ್ ಯಾವುದೇ ತರ ಎಜುಕೇಶನ್ ಇದು ಏನು ಬೇಡದೇನೆ ಒಂದು ಒಂದು ಒಳ್ಳೆಯ ಮಟ್ಟವನ್ನ ಒಂದು ಸುಧಾರಿತ ಜೀವನವನ್ನ ನೋಡೋಕೆ ಸಾಧ್ಯ ಇದೆ ಅಂತ ಹೇಳಿದ್ರೆ ಡಿಎಕ್ಸ್ಎನ್ ಅದು. ಸೊ ಅದನ್ನ ಇದ್ರ ಮೂಲಕ ಪಡಿಬಹುದು ಅಂತ ತಿಳಿಸ್ಕೊಟ್ಟಿದ್ದಾರೆ. ಸೊ ನನ್ನ ಜೊತೆಗೆ ಯಾರು ನಮ್ಮ ಟೀಮ್ ಎಲ್ಲ ಬಂದಿತ್ತು ಎಲ್ಲರೂ ಕೂಡ ತುಂಬಾ ಖುಷಿ ಆಗಿದ್ದಾರೆ ಸರ್. ಎಲ್ಲರೂ ಕೂಡ ಮುಂಬರುವ ದಿನಗಳಲ್ಲಿ ಮಾಡ್ತೇವೆ ಅಂತ ಹೇಳಿದ್ದಾರೆ. ಸೊ ಎಲ್ರಿಗೂ ಇದು ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಅನ್ಕೊಂಡಿದೀನಿ. ಸೊ ತುಂಬಾ ಒಳ್ಳೆಯ ಲೀಡರ್ಸ್, ತುಂಬಾ ಒಳ್ಳೆಯ ಒಂದು ಫಂಕ್ಷನ್, ಭಾರಿ ನಮ್ಗೆ ಏನು ಖುಷಿ ಆಯ್ತು. ಇನ್ನು ಮುಂಬರುವ ದಿನಗಳಲ್ಲಿ ಇನ್ನು ಹೆಚ್ಚಿನ ಇನ್ನೂ ದೊಡ್ಡ ದೊಡ್ಡ ಮಟ್ಟದ ಫಂಕ್ಷನ್ಸ್ ಗೆಲ್ಲ ನಾವು ಹೋಗ್ಬೇಕು, ನಾವು ಈ ಬಿಸ್ನೆಸ್ ಅನ್ನ ಮಾಡ್ಬೇಕು ಅಂತ ಅನ್ಸಿದೆ. ಬಲು ದೊಡ್ಡ ಒಂದು ಟೀಮ್ ಅನ್ನ ನಾವಿಲ್ಲಿ ಲೇಡೀಸ್ ಅನ್ನ ಇನ್ನೂ ಹೆಚ್ಚು ಜನರನ್ನ ನಾವು ತರ್ಬೇಕು ಮತ್ತೆ ಪ್ರೊಫೆಷನಲ್ ಆಗಿ ಹೋಗ್ಬೇಕು ಅನ್ನೋ ಒಂದು ಡಿಸಿಷನ್ ನಾನು ತಗೊಂಡಿದೀನಿ. ಅಂದ್ರೆ ಪ್ರೊಫೆಷನಲ್ ಇನ್ ದ ಸೆನ್ಸ್ ನಾವು ಕರೆಕ್ಟ್ ಆಗಿ ಸರ್ ಹೇಳ್ಬಿಟ್ರು ಸ್ಪಾಲಯ್ಯ ಸರ್, ಇಟ್ಸ್ ಎ ಬಿಸ್ನೆಸ್ ಅಂತ ಹೇಳಿ ಅವ್ರ ಬಿಸ್ನೆಸ್ 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 ಮತ್ತೆ ಹಣ ಎರಡ್ ಬಗ್ಗೆನೆ ಮಾತಾಡಿದ್ರು, ಯಾವುದೇ ರೀತಿ ಪ್ರಾಡಕ್ಟ್ ಪ್ರಾಡಕ್ಟ್ ಅಂತ ಹೋಗ್ಲಿಲ್ಲ ಅವರು. ಸೊ ದಟ್ಸ್ ವೆರಿ ಇಂಪಾರ್ಟೆಂಟ್. ಅದನ್ನ ನಾವು ಕಾನ್ಸಂಟ್ರೇಟ್ ಮಾಡಿದಾಗ ಹಣನೂ ಕೂಡ ಬರುತ್ತೆ, ಅದ್ರ ಜೊತೆಗೆ ನಮ್ಗೆ ಏನು ಡ್ರೀಮ್ಸ್ ಇದೆ ಅದು ಫುಲ್ಫಿಲ್ ಆಗುತ್ತೆ. ಸೊ ಟೋಟಲಿ ವಿ ಆರ್ ಏನು ಅಂತ ಹೇಳಿದ್ರೆ ಮೋಟಿವೇಟೆಡ್ ಸರ್. ಇಂತ ಫಂಕ್ಷನ್ ನಿಂದ ಎಲ್ಲರೂ ಮೋಟಿವೇಟ್ ಆಗಿದ್ದೇವೆ, ನಾವು ಇದನ್ನ ಖಂಡಿತ ಮಾಡೇ ಮಾಡ್ತೀವಿ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.